ಇವತ್ತು ಬೆಳಗಿನ ತಿಂಡಿಗೆ ಅಕ್ಕಿ ಹಿಟ್ಟು ಮತ್ತು ಒಂದು ಸ್ವಲ್ಪ ಜೋಳದ ಹಿಟ್ಟು ಮಿಕ್ಸ್ ಮಾಡಿ ಇದನ್ನು ಇವತ್ತು ರೊಟ್ಟಿ ಮಾಡ್ತಾ ಇದ್ದೀನಿ. ಇದಕ್ಕೇ ಸ್ವಲ್ಪ ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ ಎಲ್ಲ ಹೆಚ್ಚಿ ಹಾಕ್ತೀನಿ. ನಾನು ಹಾಲಿಗೆ ದುಡ್ಡು ರೆಡಿ ಮಾಡ್ತಾ ಇದ್ದೀನಿ. ಈಗ 8:30 ಆಯಿತು, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಅವರು. ನಮಗೆ ಒಂದು ವಾರದಿಂದ ಹಾಲೇ ಸಿಕ್ಕಿರಲಿಲ್ಲ ಡೆಲಿವರಿ ತೊಗೊಳೋದಕ್ಕೆ. ಯಾಕೋ ಗೊತ್ತಿಲ್ಲ, ಔಟ್ ಆಫ್ ಸ್ಟಾಕ್ ಆಗಿರ್ತಾ ಇತ್ತು ಯಾವಾಗಲೂ ನೋಡಿದ್ರೂ. ಒಂದು ವಾರದಿಂದ ಮಜ್ಜಿಗೆನೂ ಇಲ್ಲ, ಮೊಸರಲ್ಲೇ ಮುಂದೆ ದುಡ್ತಾ ಇದ್ದೀನಿ ನಾನು. ಈಗ ತಿಂಡಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು. ದುಡ್ಡು ಅವರಿಗೆ ಕ್ಯಾಶ್ ಕೊಡಬೇಕಾಗತ್ತೆ. ಇಲ್ಲಿ ರೆಡಿ ಇಟ್ಟಿಲ್ಲ ಅಂದರೆ ಅವ್ರು ಬಂದಮೇಲೆ ಆ ಕಡೆ ಈ ಕಡೆ ಓಡಾಡಬೇಕಾಗತ್ತೆ ದುಡ್ಡು ಹುಡುಕ್ಕೊಂಡು. ಅದಕ್ಕೆ ಹಿಂದಿನ ದಿನಾನೇ ಇಡ್ತೀನಿ ನಾನು ಯಾವಾಗಲೂ ತೆಗೆದು. ನಿನ್ನೆ ರಾತ್ರಿ ಮರ್ತೋಯ್ತು, ಆಗಿಲ್ಲ ಇಡೋದಕ್ಕೆ. ಅದಕ್ಕೆ ಇವಾಗ ತೆಗೆದಿಡೋಣ ಅಂತ. ಒಂದು 50 ಪೈಸೆ ಕೂಡ ಜಾಸ್ತಿ ಮಾಡಿದ್ದಾರೆ ಹಾಲಿಗೆ, ಲೀಟರ್ಗೆ. 50 ಪೈಸೆ ಅಂದರೆ 50 ಸೆಂಟ್ಸ್, ನಮಗೆ 25 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ತೆಗೆದಿಡ್ತಾ ಇದ್ದೀನಿ ದುಡ್ಡು. 4 ಲೀಟರ್ ಹಾಲು, ಸೊ ಅದರ ದುಡ್ಡನ್ನು ಇಲ್ಲೇ ಇಡ್ತಾ ಇದ್ದೀನಿ ಎದುರುಗಡೆನೆ. ನಮ್ಮ ಸೀತಮ್ಮ ಇನ್ನೂ ಕೂಡ ಇದ್ದಾರೆ. ಬಂದರೆ ಹಾಗೆ ಅಲ್ಲ, ಹೋಗಲ್ಲ, 4-5 ದಿನ ಇರುತ್ತೆ, ಆಮೇಲೆ ಸರಿಯಾಗತ್ತೆ. ಮಕ್ಕಳಿಗೆ ನಿನ್ನೆ ಹೋಗಿ ಮದ್ದು ತೊಗೊಂಡು ಬಂದರು, ನಂದು ಹೀಗೆ ನಡೀತಾ ಇದೆ. ಎನಿವೇಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಲ್ಲಿ ದುಡ್ಡಿಟ್ಟು ಈ ಕಡೆ ಬಂದು ತಿಂಡಿ ರೆಡಿ ಮಾಡೋಣ ಅನ್ನೋಷ್ಟು ಹಾಲು ಬಂತು. ನಾನು ರೊಟ್ಟಿ ಮಾಡೋದಕ್ಕೆ ಬೇಕಿಂಗ್ ಶೀಟನ್ನು ಬಳಸ್ತಾ ಇದ್ದೀನಿ. ಖಾಲಿ ಆಗಿತ್ತು, ಇದು ಒಂದೇ ಒಂದು ಸಣ್ಣ ಪೀಸ್ ಉಳಿದಿತ್ತು, ನಾನು ನೋಡೇ ಇರಲಿಲ್ಲ. ಹಾಗೆ ಇವತ್ತು ರೊಟ್ಟಿ ಮಾಡುವ ಯಾವುದೇ ಪ್ಲ್ಯಾನ್ ಕೂಡ ಇರಲಿಲ್ಲ. ಬೆಳಗ್ಗೆ ಎದ್ದು ಏನು ಮಾಡೋದು ಅಂತ ಯೋಚನೆ ಮಾಡಿ ಲಾಸ್ಟಿಗೆ ಒಂದು ಮನಸ್ಸಿಗೆ ಬಂದಿದ್ದನ್ನು ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪನೇ ಮಾಡೋದ್ರಿಂದ ಪರವಾಗಿಲ್ಲ, ಒಂದು ಬೇಯೋಷ್ಟರಲ್ಲಿ ಇನ್ನೊಂದು ತಟ್ಟಿ ಆಗುತ್ತೆ. ಇದೇ ಬೇಕು ಅಂತ ಏನಿಲ್ಲ, ನಿಮ್ಮ ಹತ್ರ ದಪ್ಪದ ಪ್ಲಾಸ್ಟಿಕ್ ಶೀಟ್ ಇದ್ದರೆ ಅದನ್ನು ಕೂಡ ಬಳಸ್ಬೋದು. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ತಂದಿದ್ದೆಲ್ಲ ಇರುತ್ತಲ್ಲ, ಅದನ್ನು ಕಟ್ ಮಾಡಿ ತೊಳೆದು ಅದಕ್ಕೆ ಎಣ್ಣೆ ಸವರಿ ಈ ರೀತಿ ರೊಟ್ಟಿ ಮಾಡ್ಕೋಬೋದು, ಅದನ್ನು ಚೆನ್ನಾಗಿರುತ್ತೆ. ಇವತ್ತು ರೊಟ್ಟಿ ಬಗ್ಗೆ ಅಂದ್ಕೊಂಡು ಕೂಡ ಇಲ್ಲ, ಅಚಾನಕ್ಕಾಗಿ ಮಾಡಿಬಿಟ್ಟೆ. ತುಂಬ ಪ್ಲ್ಯಾನ್ ಮಾಡಿದರೆ ಅದನ್ನು ನಾನು ಮಾಡೋದೇ ಇಲ್ಲ, ಹೀಗೆ ಅಕಸ್ಮಾತಾಗಿ ಮಾಡಿದರೆ ಮಾಡಿಬಿಡ್ತೀನಿ. ತಿಂಡಿ ತಿಂದಾಗಿ ನಾನಿವತ್ತು ಫುಲ್ ಆನ್ ಕ್ಲೀನಿಂಗ್ ಮೂಡಲ್ಲಿದ್ದೀನಿ. ಮನೆಯೆಲ್ಲ ಹಾಗಾಗಿ ಬಿದ್ದಿದೆ, ಒಂದು ಸ್ವಲ್ಪ ಎಲ್ಲ ತೆಗೆದು ಕ್ಲೀನ್ ಮಾಡಬೇಕು. ಇವತ್ತು ಅಡುಗೆ ಮಾಡುವ ದೊಡ್ಡ ಕೆಲಸ ಇಲ್ಲ, ಹಾಗಾಗಿ ಕ್ಲೀನಿಂಗಿಗೆ ಇವತ್ತು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ನಿನ್ನೆದೇ ಅಡುಗೆ ಇದೆ ನನಗೆ, ಇವತ್ತೊಂದು ಅನ್ನ ಮಾಡಿದರೆ ಆಯಿತು. ಹೇಗಾದರೂ ರಜೆ ಅಲ್ವಾ, ಮ್ಯಾನೇಜ್ ಆಗುತ್ತೆ. ನಾಳೆ ರಜೆ, ಗೋಳಿ ಬಜೆ, ಈ ವಾರ ಫುಲ್ ಶಾಲೆಗೆ ರಜೆ ನಮಗೆ, ಹಾಗಾಗಿ ಸ್ವಲ್ಪ ಕೂಲಾಗಿ ಹೋಗುತ್ತೆ. ನಾನು ಶಾಪಿಂಗ್ ಮಾಡ್ಕೊಂಡು ಬಂದು ಸುಮಾರು ದಿನ ಆಯಿತು. ಅದು ಟ್ರಾಲಿ ಒಳಗಡೆನೇ ಇದೆ, ಅದನ್ನು ಇನ್ನೂ ತೆಗೆದಿಲ್ಲ. 3-4 ದಿನ ಆಯಿತು, ಏನಿಲ್ಲ, ಕಿಚನ್ ಟವೆಲೆಲ್ಲ ತೊಗೊಂಡು ಬಂದಿದೆ, ಖಾಲಿ ಆಗಿತ್ತು ಅಂತ. ಇದು ನಾನು ವ್ಯಾಲ್ಯೂ ಡಾಲರಿಂದ ತೊಗೊಂಡು ಬರೋದು, ಎವರ್ ಫ್ರೆಶ್ ಬ್ರ್ಯಾಂಡ್ದಿದು. ಕಮ್ಮಿಗೆ ಸಿಗುತ್ತೆ ಅಲ್ಲಿ ಒಂದು ಸ್ವಲ್ಪ. ಇದು 4 ಡಾಲರ್ 75 ಸೆಂಟ್ಸ್ ಆಗುತ್ತೆ. ಬೇರೆ ಕಡೆ ಫೇರ್ ಪ್ರೈಸು ಅಲ್ಲಿ ಇಲ್ಲಿ ಎಲ್ಲ ಆದರೆ ತುಂಬ ಕಾಸ್ಟ್ಲಿ ಇರುತ್ತೆ. ನಮಗೆ ಕಿಚನ್ ಟವೆಲ್ ಅಂದರೆ ಒಂದ್ಸಲ ಯೂಸ್ ಮಾಡಿ ಬಿಸಾಕ್ತೀವಿ, ಏನು ರೀಯೂಸ್ ಎಲ್ಲ ಮಾಡಿಲ್ಲ, ತುಂಬ ದಪ್ಪದ ಬೇಕು ಅಂತೇನಿಲ್ಲ. ಇದು ಓಕೆ, ಪರವಾಗಿಲ್ಲ, ತುಂಬ ತೆಳ್ಳಗೂ ಅಲ್ಲ, ದಪ್ಪನೂ ಅಲ್ಲ, ಚೆನ್ನಾಗಿದೆ ಕ್ವಾಲಿಟಿ. ತುಂಬ ದಪ್ಪತ್ತಂದು ಏನು ಮಾಡೋದಲ್ವ, ಅದನ್ನು ನಾನು ಇದೇ ತರೋದು ಯಾವಾಗಲೂ, ನಾನು ಇದರ ಪರ್ಮನೆಂಟ್ ಕಸ್ಟಮರು. ಇನ್ನೊಂದು ಇದು ಫೋಲ್ಡೆಬಲ್ ಡಸ್ಟ್ ಕ್ಲೀನರ್ ಮಾಪ್, ನಾನು ಇದುವರೆಗೂ ಟ್ರೈ ಮಾಡಿಲ್ಲ, ಇದೇ ಫಸ್ಟ್ ಟೈಮು. ಅಲ್ಲಿ ವ್ಯಾಲ್ಯೂ ಡಾಲರಲ್ಲಿ ಕಾಣಿಸ್ತು, ಒಂದ್ಸಲ ಟ್ರೈ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ. ಇವತ್ತು ಯೂಸ್ ಮಾಡಿ ನೋಡಬೇಕು ಹೇಗೆ ವರ್ಕ್ ಆಗುತ್ತೆ ಅಂತ. ಇದು ಡ್ರೈ ಸರ್ಫೇಸು, ಆಮೇಲೆ ಡಸ್ಟ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಚೆನ್ನಾಗಿದೆ ಅಂತ ಇದರಲ್ಲಿ ಇದೇ ಬರ್ಕೊಂಡು. ಇದನ್ನು ಈಗ ಫಿಕ್ಸ್ ಮಾಡ್ತೀನಿ, ತುಂಬ ಸುಲಭ ಇದೆ, ಏನು ಕಷ್ಟ ಇಲ್ಲ. ಇದು ಇದರಲ್ಲಿ 5 ಪೀಸ್ ಶೀಟ್ ಕೂಡ ಫ್ರೀಯಾಗಿ ಕೊಟ್ಟಿದ್ದಾರೆ. ನನ್ನ ಆಯುಧ ರೆಡಿ ಆಯಿತು ಕ್ಲೀನ್ ಮಾಡೋದಕ್ಕೆ. ಆದರೆ ಒಂದು ವಿಷಯ ಏನು ಗೊತ್ತಾ, ಫಸ್ಟ್ ಟೈಮ್ ಯೂಸ್ ಮಾಡೋದಲ್ವಾ, ನಾವು ಬಳಸದೇ ಇರೋದನ್ನು ರೂಢಿ ಇಲ್ಲದೆ ಇರೋದನ್ನು ಮಾಡೋಕ್ಕೆ ಹೊರಟ್ರೆ ನಮಗೆ ಬೇಗ ಬೇಗ ಮಾಡಲಿಕ್ಕಾಗಲ್ಲ. ನೋಡ್ತೀನಿ, ನಾನು ಪ್ರಯತ್ನ ಮಾಡಿ ನೋಡ್ತೀನಿ. ಅಡೆತಡೆ ಆದರೆ ಇದನ್ನು ತೆಗೆದು ಸೈಡಿಗೆ ಹಾಕಿಬಿಟ್ಟು ನನ್ನ ಮಾಮೂಲಿ ಬಟ್ಟೆ ತೊಗೊಂಡು ಕ್ಲೀನ್ ಮಾಡ್ತೀನಿ ನಾನು ಅಷ್ಟೇ ಇವಾಗ ಮಾಡೋದು. ಮೊದಲು ನಾನು ಬೆಡ್ಶೀಟನ್ನೆಲ್ಲ ತೆಗೆದು ತೊಳೆಯೋಕ್ಕೆ ಹಾಕ್ತೀನಿ. ಯೂಶ್ವಲಿ ವಾರಕ್ಕೊಮ್ಮೆ ಆದರೂ ತೆಗೆದೇ ತೆಗಿತೀನಿ. ಇವಾಗ ಹೇಗಿದ್ರೂ ಹುಷಾರಿಲ್ಲ, ಜ್ವರ ಶೀತ ಅಂತೆಲ್ಲ ಇದೆಲ್ಲ, ಅವಾಗವಾಗ ತೆಗೆದು ಹಾಕೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಾನಂತೂ ಕ್ಲೀನ್ ಮಾಡ್ತಾನೆ ಇರ್ತೀನಿ. ನೋಡಿ, ಇಷ್ಟು ಉದ್ದ ಇದೆ, ಫ್ಯಾನ್ವರೆಗೂ ಸಿಗುತ್ತೆ. ಫ್ಯಾನ್ ಕ್ಲೀನ್ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ, ಹಾಗೆ ಸೀಲಿಂಗೂ ಕ್ಲೀನ್ ಮಾಡ್ಕೋಬೋದು. ಫ್ಯಾನ್ ಕ್ಲೀನ್ ಮಾಡಿ ತುಂಬ ದಿನ ಆಗಿದೆ, ನೋಡಿ ಎಷ್ಟು ಕಪ್ಪಾಗಿ ಬರ್ತಿದೆ.
ನಾನು ಯಾವಾಗಲೂ ವ್ಯಾಕ್ಯೂಮ್ ಕ್ಲೀನರ್ ಹೊರಗೆ ತೆಗೆದ ತಕ್ಷಣ ಹಾಕಿದ ತಕ್ಷಣ ವತ್ಸ ಬರ್ತಾನೆ, ನಾನು ಹೆಲ್ಪ್ ಮಾಡ್ತೀನಿ ನಾನು ಹೆಲ್ಪ್ ಮಾಡ್ತೀನಿ ಅಂತ. ಮಕ್ಕಳಿಗೆ ಹಾಗೆ ಅಲ್ವಾ ಒಂದು ಇಂಟ್ರೆಸ್ಟ್ ಅದನ್ನು ನೋಡಿದಾಗ. ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ, ಇಲ್ಲಿ ಟೇಬಲ್ ಹತ್ರ ಬಂದೆ. ಇವಾಗ ಈ ಟೇಬಲ್ ರನ್ನರನ್ನು ತೆಗಿಬೇಕು, ಸ್ವಲ್ಪ ಗಲೀಜಾಗಿದೆ. ಕ್ಲೀನ್ ಮಾಡಿ ತುಂಬ ದಿನ ಆಯಿತು, ಅದು ಇದು ಸಾಂಬಾರು ಏನೋ ಬೀಳುತ್ತೆ ಊಟ ಮಾಡೋವಾಗೆಲ್ಲ, ನಾನು ತೆಗೆದು ಕ್ಲೀನ್ ಮಾಡಬೇಕು. ಸ್ವಲ್ಪ ನೆನೆಸಿಡಬೇಕು, ಇಲ್ಲಾಂದರೆ ಹೋಗಲ್ಲ ಅಂತ ಅನಿಸುತ್ತೆ. ಬಾಳೆಹಣ್ಣು ನೋಡಿ ತುಂಬ ಹಣ್ಣಾಗಿ ಕಪ್ಪು ಕಪ್ಪಾಗಿದೆ. ಇದರಲ್ಲಿ ಅದು ಹಾತೆ ಬರುತ್ತಲ್ಲ, ನಾವು ಕೌಳಿ ಅಂತ ಹೇಳ್ತೀವಿ, ಅದು ಹಾರ್ತಾ ಇದೆ. ಚಿಕ್ಕ ಚಿಕ್ಕ ಹಾತೆಗಳು ಬರುತ್ತಲ್ಲ, ಎಲ್ಲ ಒರೆಸಿ ಒಮ್ಮೆ ಕ್ಲೀನ್ ಮಾಡಬೇಕು. ಇದೆಲ್ಲ ಸ್ನ್ಯಾಕ್ಸ್ ಡಬ್ಬಗಳು ಖಾಲಿಯಾಗಿದೆ. ಟೇಬಲಿಗೆ ನಾನು ಯಾವಾಗಲೂ ಯೂಸ್ ಮಾಡುವಂತಹ ಮಲ್ಟಿಪರ್ಪಸ್ ಕ್ಲೀನರನ್ನು ಹಾಕಿ ಒಮ್ಮೆ ಟಿಶ್ಯೂವಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೋತೀನಿ. ನಂತರ ಲಾಸ್ಟಿಗೆ ಒದ್ದೆ ಬಟ್ಟೆಯಲ್ಲಿ ಇನ್ನೊಂದ್ಸಲ ಒರೆಸ್ಕೋತೀನಿ ಚೆನ್ನಾಗಿ. ಹಾಗೆ ಟೇಬಲ್ ಕ್ಲೀನಿಂಗ್ ಆಯಿತು. ನಾನು ಒರೆಸೋದು ದಿನ ಒರೆಸ್ತೀನಿ ಊಟ ಮಾಡಿ, ಆದರೆ ಸ್ಪ್ರೇ ಎಲ್ಲ ಹಾಕಿ ದಿನ ಒರೆಸಲ್ಲ, ಬರೀ ಬಟ್ಟೆಯಲ್ಲಿ ಒರೆಸೋದಷ್ಟೇ. ನಾನು ಮನೆ ಶಿಫ್ಟ್ ಮಾಡಿದ ಟೈಮಲ್ಲಿ ಸ್ವಲ್ಪ ಹಳೆ ಶೂಸನ್ನೆಲ್ಲ ತೆಗೆದಿಟ್ಟಿದ್ದೆ ತೊಳೆದು ಯೂಸ್ ಮಾಡೋಣ ಅಂತ, ಆಮೇಲೆ ಮರ್ತೇ ಬಿಟ್ಟಿದ್ದೆ ನಾನು ಅದನ್ನೆಲ್ಲ. ಅದು ಕೆಲವೊಂದೆಲ್ಲ ಅಲ್ಲಿಗೆ ಇಟ್ಟಲ್ಲಿಗೆ ಹಾಳಾಗೋಗಿದೆ, ಹಾಗೆ ಅದನ್ನೆಲ್ಲ ಬಿಸಾಕಬೇಕು ಅಂತ ತೆಗೆದಿಟ್ಟೆ. ಒಳ್ಳೇದಿರೋದನ್ನು ಮಾತ್ರ ತೊಳೆದು ಯೂಸ್ ಮಾಡೋಣ ಅಂತ. ನನ್ನ ಕ್ಲೀನಿಂಗ್ ಪ್ರೋಸೆಸ್ ನಡೀತಾ ಇದೆ, ಇನ್ನೂ ಕೂಡ ಆಗಿಲ್ಲ. ಒರೆಸ್ಬೇಕು, ತುಂಬ ಕೆಲಸ ಇದೆ, ಊಟಕ್ಕೆ ಲೇಟ್ ಆಗುತ್ತೆ. ಅನ್ನಕ್ಕಿಟ್ಟು ಬಂದಿದ್ದೀನಿ, ಹಾಗೆ ನಾನು ಬೆಳಿಗ್ಗೆ ಸ್ಟೈಲಾಗಿ ಒಂದು ರೊಟ್ಟಿ ತಿಂದಿದ್ದೆ ಇವತ್ತು. ಜಾಸ್ತಿ ತಿನ್ನಬಾರ್ದು, ಕಂಟ್ರೋಲ್ ಮಾಡಬೇಕು ಅಂತ. ಬಟ್ ಈಗ ಕ್ಲೀನ್ ಮಾಡ್ತಾ ಮಾಡ್ತಾ ನನಗೆ ಹಶುವಾಗಿ ನಿಲ್ಲಕ್ಕಾಗ್ತಿರ್ಲಿಲ್ಲ, ಹಾಗಾಗಿ ಇಲ್ಲಿ ನೋಡಿ ಇದು ನೇಂದ್ರ ಬಾಳೆಹಣ್ಣು, ನಾನು ಬೇಯಿಸಿದ್ದೆ ಬೆಳಗ್ಗೆ, ಅದನ್ನು ತಿನ್ನೋಣ ಅಂತ ಬಂದಿದ್ದೀನಿ. ಬಾಳೆಹಣ್ಣು ಬೇಯಿಸಿದ್ದು ನಮ್ಮನೆಯಲ್ಲಿ ಯಾರಿಗೂ ಇಷ್ಟ ಇಲ್ಲ, ಈ ಪ್ರಾಣಿಗೆ ಮಾತ್ರ ಇಷ್ಟ. ಹಾಗಾಗಿ ಒಂದು ಅಡ್ವಾಂಟೇಜ್ ಇದೆ ನೋಡಿ, ಇದೆಲ್ಲ ಆದರೆ ಕೂತ್ಕೊಂಡು ಆರಾಮಾಗಿ ತಿನ್ಬೋದು, ಯಾರೂ ಬರಲ್ಲ ಕೇಳೋದಕ್ಕೆ. ಅದೇ ಚಿಪ್ಸ್ ಗಿಪ್ಸ್ ಏನಾದ್ರು ಹಿಡ್ಕೊಂಡು ಕೂರಿ ನೀವು ಆರಾಮಾಗಿ ತಿಂತೀವಿ ಅಂತ ಎಲ್ಲರೂ ಬಂದು ನನಗೆ 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 ಅಂತಾರೆ. ಇದೆಲ್ಲ ತಿಂದರೆ ಯಾರೂ ಬರಲ್ಲ. ನೇಂದ್ರ ಬಾಳೆಹಣ್ಣನ್ನು ಒಂದು 10 ನಿಮಿಷ ಹಬೆಯಲ್ಲಿ ಬೇಯಿಸಿದ್ದಷ್ಟೇ, ಬೇರೇನು ಇದಕ್ಕೆ ಉಪ್ಪು ಏನೂ ಹಾಕಿಲ್ಲ, ಜಸ್ಟ್ ಹಣ್ಣು ಮಾತ್ರ ಬೇಯಿಸಿರೋದು. ಇದು ಎಲ್ರಿಗೂ ಇಷ್ಟ ಆಗಲ್ಲ, ಕೆಲವೊಬ್ರಿಗೆ ಇಷ್ಟ ಆಗತ್ತಷ್ಟೇ, ಬಟ್ ತುಂಬ ಒಳ್ಳೆಯದು. ಫ್ರೆಂಡ್ಸ್, ಈಗ 6:30 ಆಯಿತು. ನಾನು ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಬರೋಷ್ಟರಲ್ಲಿ 3 ಗಂಟೆ ನಂತರ ಊಟ ಮಾಡಿ ಮತ್ತೆ ಕಿಚನ್ನೆಲ್ಲ ಕ್ಲೀನ್ ಮಾಡಿ 4 ಆಯಿತು ಕೆಲಸ ಎಲ್ಲ ಆಗೋಷ್ಟರಲ್ಲಿ. ಯಾಕೋ ತುಂಬ ಸುಸ್ತಾಯಿತು ಇವತ್ತು, ಶೀತ ಬೇರೆ ಇರೋದ್ರಿಂದ ಕೆಲಸ ಸ್ವಲ್ಪ ಜಾಸ್ತಿ ಆಯಿತು. ಹಾಗೆ ನಿಲ್ಲೋಕ್ಕೂ ಆಗ್ತಿಲ್ಲ ನನಗೆ, ಹೋಗಿ ಸ್ವಲ್ಪ ಮಲ್ಕೊಂಡ್ಬಿಟ್ಟೆ. 6 ಎದ್ದೆ, ತುಂಬ ಮೈಕೈ ಎಲ್ಲ ನೋವಾಗ್ತಿದೆ ಇವಾಗ್ಲೂ, ಆದರೂ ಎದ್ದುಬಿಟ್ಟೆ. ಮತ್ತು ಇವತ್ತೇನು ಸ್ನ್ಯಾಕ್ಸ್ ಎಲ್ಲ ಮಾಡಿಲ್ಲ. ಈಗ ನನಗೆ ಒಂದು ಸ್ವಲ್ಪ ದೋಸೆಗೆ ರುಬ್ಬೋ ಕೆಲಸ ಇದೆ. ದೋಸೆ ಇದು ನಾರ್ಮಲ್ ಉದ್ದಿನ ದೋಸೆನೇ, ಆದರೆ ಏನು ಮಾಡಿದ್ರೆ ಆವಾಗಲೇ ಮಧ್ಯಾಹ್ನ 3 ನಾನು ಅಕ್ಕಿ ಉದ್ದನ್ನೆಲ್ಲ ತೊಳೆದು ನೆನೆಯೋದಕ್ಕೆ ಹಾಕಿದ್ದೆ. ಅದನ್ನು ನೀರು ಹಾಕಿ ಫ್ರಿಜ್ ಒಳಗಡೆ ಇಟ್ಟಿದ್ದೀನಿ ನೆನೆಯೋದಕ್ಕೆ. ನಾನು ಯೂಟ್ಯೂಬಲ್ಲಿ ನೋಡಿದ್ದೆ, ಇವಾಗೆಲ್ಲ ಯೂಟ್ಯೂಬ್ ಮಹಿಮೆ ಅಲ್ವಾ ನೋಡಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಯೂಟ್ಯೂಬಲ್ಲಿ ನೋಡಿದ್ದು. ನಿಮಗೆ ಅದನ್ನು ಯೂಟ್ಯೂಬಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ನೆಂದಿದೆ ಅಕ್ಕಿ ಮತ್ತು ಉದ್ದು ಎರಡೂ. ಹೀಗೆ ಮಾಡಿದರೆ ಹಿಟ್ಟು ಉಬ್ಬಿ ಬರೋದಕ್ಕೆ ತುಂಬ ಹೆಲ್ಪ್ ಆಗುತ್ತಂತೆ, ನೋಡಬೇಕು ನಿಜಾನ ಸುಳ್ಳ ಹೇಗಾಗತ್ತೆ ಅಂತ. ಉದ್ದನ್ನು ಮೊದಲಿಗೆ ರುಬ್ಕೊಂಬಂದಿದ್ದೀನಿ ನೈಸಾಗಿ. ಈಗ ನಾನು ಅಕ್ಕಿ ಮತ್ತು ಮೆಂತೆನ ರುಬ್ಕೋತೀನಿ, ಇದ್ರ ಜೊತೆಗೆ ಒಂದು ಸ್ವಲ್ಪ ಉಳಿದ ಅನ್ನವನ್ನು ಹಾಕ್ಕೊಳ್ತೀನಿ. ಯಾವುದೇ ಅನ್ನ ಆದರೂ ಹಾಕ್ಬೋದು, ಯಾವುದೇ ಅಕ್ಕಿದಾದರೂ ಹಾಕ್ಬೋದು, ಪರವಾಗಿಲ್ಲ. ಇದು ಜಸ್ಟ್ ಒಂದು ಸಾಫ್ಟ್ನೆಸ್ಗೋಸ್ಕರ ಹಾಕೋದಷ್ಟೇ, ಸಾಫ್ಟಾಗಿ ಬರೋದಕ್ಕೆ. ಹಿಟ್ಟು ರುಬ್ಬಿ ಆಯಿತು ನೋಡಿ, ಇಷ್ಟು ಹಿಟ್ಟಾಗಿದೆ. ನಾನು ದೋಸೆ ಹಿಟ್ಟು ಮಾಡಿದರೆ 2 ಆಗುವಷ್ಟು ಮಾಡ್ತೀನಿ. ಬೆಳಗ್ಗೆ ಹೊತ್ತಲ್ಲಿ ತುಂಬ ಉಪಯೋಗ ಆಗುತ್ತೆ, ದೋಸೆ ಹಿಟ್ಟಿದ್ರೆ, ದೋಸೆ ಹಾಕ್ಕೊಟ್ರೆ ಆಯಿತು, ಟೆನ್ಷನ್ ಇರಲ್ಲ. ಈಗ ನಾನು ಇದಕ್ಕೆ ಉಪ್ಪು ಹಾಕಲ್ಲ, ಜಸ್ಟ್ ಕೈಯಲ್ಲೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಇಡ್ತೀನಿ, ಬೇಕಾದಾಗ ಉಪ್ಪು ಹಾಕ್ಕೊಳ್ಳೋದಷ್ಟೇ. ಇವತ್ತು ಸ್ವಲ್ಪ ಸೆಕೆ ಕಡಿಮೆ, ಮಳೆ ವಾತಾವರಣ ಇದೆ, ಹಾಗಾಗಿ ಹುಳಿ ಬರೋದು ಡೌಟ್ ಕಾಣಿಸ್ತಾ ಇದೆ.
ಕೆಲವೊಂದಿನ ತುಂಬ ಬಿಸಿಲಿದ್ದು ಸೆಕೆ ಇದ್ದರೂ ಕೂಡ ಅದು ಎಷ್ಟು ಬೇಗ ಕಡಿದಿಟ್ಟರು ಹುಳಿ ಬರಲ್ಲ, ಏನೂ ಗೊತ್ತಿಲ್ಲ, ಉದ್ದಿನ ಗುಣ ಅಥವಾ ಏನಾದರೂ ಚೇಂಜಸ್ ಆದರೆ ಬರಲ್ಲ ಅಂತ ಅನಿಸುತ್ತೆ. ಆವಾಗ ಬೇಜಾರಾಗುತ್ತೆ, ಅಯ್ಯೋ ದೋಸೆ ಹಿಟ್ಟು ಅಷ್ಟು ಬೇಗ ಕಡಿದಿಟ್ಟು ಹುಳಿನೇ ಬಂದಿಲ್ಲ ಅಂತ. ದೋಸೆ ಚೆನ್ನಾಗಿ ಬಂದಿಲ್ಲ ಅಂದರೆ ಅದು ಖುಷಿಯಾಗಲ್ಲ ನಮಗೆ. ಇವತ್ತು ನಾನು ನಮ್ಮ ಈ ಡಬ್ಬ ಇದೆಯಲ್ಲ ಇಲ್ಲಿ ಮೈಕ್ರೋವೇವು, ಇದನ್ನಂತೂ ಯೂಸೇ ಮಾಡಲ್ಲ, ಅನಾಥವಾಗಿ ಬಿದ್ದಿರುತ್ತೆ ಅದು, ನಾನಂತೂ ಬಳಸಲ್ಲ ಅದನ್ನು. ಅದನ್ನು ಸ್ವಲ್ಪ ಬಿಸಿ ಮಾಡಿ ಈ ದೋಸೆ ಹಿಟ್ಟನ್ನು ಅದರೊಳಗಡೆ ಇಟ್ಟು ನೋಡ್ತೀನಿ ಇವತ್ತು. ಅದು ಬಿಸಿಯಾಗಿದ್ದರೆ ಚೆನ್ನಾಗಿ ಹುಳಿ ಬರುತ್ತಲ್ಲ, ಆಮೇಲೆ ನಾಳೆ ಅವಾಂತರ ಆದರೆ ಕಷ್ಟ, ಅದರೊಳಗೆಲ್ಲ ಚೆಲ್ಲಿದ್ರೆ ಅದನ್ನು ಕ್ಲೀನ್ ಮಾಡೋ ಕೆಲಸ ಆಗುತ್ತೆ ಮತ್ತೆ. ಆದರೂ ನೋಡ್ತೀನಿ ಇವತ್ತು ಒಂದ್ಸಲ ಇಟ್ಟು. ಇದನ್ನು ಬಳಸಲ್ಲ ಅಂತ ನೋಡಿ ಪಾಪ, ಇದ್ರ ಮೇಲ್ಗಡೆ ಇದರ ಸುತ್ತಮುತ್ತ ಎಲ್ಲ ಸಾಮಾನು ತುಂಬಿಸಿಟ್ಟಿದ್ದೀನಿ. ನನ್ನ ಥರನೇ ನೀವು ಇರ್ತೀರಾ ಅಂತ ಅಂದ್ಕೊಳ್ತೀನಿ. ಫ್ರಿಡ್ಜ್ ಮೇಲ್ಗಡೆ ಎಲ್ಲ ಕಡೆ ಇಡ್ತೀವಲ್ಲ ನಾವು, ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಸಾಮಾನು ತುಂಬಿಸಿಡೋದು ನಮ್ಮ ಅಭ್ಯಾಸ ಮನುಷ್ಯರದ್ದು. ಈಗ ಇದನ್ನೆಲ್ಲ ತೆಗಿಬೇಕು ನೋಡಿ, ಟ್ರೈಪಾಡ್ ಕೂಡ ಇದೆ ಇದ್ರ ಮೇಲೆ. ಈ ಮನೆಗೆ ಬಂದು ಆಗಲೇ 6 ತಿಂಗಳಾಯಿತು. ನಾವು 6 ತಿಂಗಳಲ್ಲಿ ಕಷ್ಟದಲ್ಲಿ ನಾನು ಒಂದೋ ಎರಡು ಸಲ ಏನೋ ಬಳಸಿದ್ದೆ ಅಷ್ಟೇ, ನನಗೇನು ಇಂಟ್ರೆಸ್ಟ್ ಇಲ್ಲ ಓವನ್ ಬಳಸಿದ್ರಲ್ಲಿ. ನಮಗೆ ಬಿಸಿ ಮಾಡೋದಲ್ಲ, ಗ್ಯಾಸಲ್ಲಿ ಮಾಡಿದ್ರೇ ನನಗೊಂದು ಸಮಾಧಾನ ಇದೆ ಇಲ್ಲಿ. ಹಾಗಾಗಿ ಒಂದ್ಸಲ ಇದನ್ನು ಅಪರೂಪಕ್ಕಾದರೂ ಆನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದನ್ನು ಆನ್ ಮಾಡಿದೆ, ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ, ನಂತರ ದೋಸೆ ಹಿಟ್ಟನ್ನು ಇಡ್ತೀನಿ ಅದರೊಳಗಡೆ. ನನ್ನ ಫ್ರೀಯಾಗಿ ಕೂತಿರೋ ಅವನಿಗೊಂದು ಕೆಲಸ ಕೊಟ್ಟೆ, ದೋಸೆ ಹಿಟ್ಟು ಸೇಫಾಗಿ ಒಳಗಡೆ ಕೂತಿದೆ, ಇನ್ನು ನಾಳೆ ಬೆಳಗ್ಗೆ ಬಿಸಿ ಬಿಸಿ ದೋಸೆ ಹಾಕ್ಕೊಂಡು ತಿನ್ನೋದಷ್ಟೇ ಕೆಲಸ. ಹೇಗೆ ಬಂದಿದೆ ಅಂತ ನಾಳೆ ತೋರಿಸ್ತೀನಿ ನಿಮಗೆ. ನನಗೆ ಈ ಕೆಲಸ ಏನೋ ಆಯಿತು, ಇನ್ನು ತುಂಬ ಕೆಲಸ ಕಾದಿದೆ, ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಲ್ಲ, ಈಗ ಊಟಕ್ಕೆ ಏನಾದರೂ ಮಾಡಲೇಬೇಕು. ಹಾಗಾಗಿ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.